ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಭರತನಾಟ್ಯ ಡಿಸೈನ್. ಸೊ ನೀವು ಮೊದಲು ಬೇಸ್ ಕೊಟ್ಟನ ಈ ರೀತಿ ನೀಟಾಗಿ ಹೊಡ್ಕೊಳ್ಳಿ. ಸೊ ಇಲ್ಲಿ ಈ ಡಿಸೈನ್ ಮಾಡಬೇಕಂದ್ರೆ ಒಂದು ಪಟ್ಟಿ ಬ್ಲೇಡ್ ಬೇಕಾಗುತ್ತೆ. ಸೊ ಎಷ್ಟು 6 ಇಂಚದು ಪಟ್ಟಿ ಬ್ಲೇಡ್ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲ ನೀವು 8 ಇಂಚ್ ದೊಡ್ಡದಾಗಿ ಮಾಡ್ತೀನಿ ಅಂದರೆ 8 ಇಂಚನ್ನು ತೊಗೋಬೋದು. ಸೊ ಇಲ್ಲಿ ಮಾಸ್ಕಿಂಗ್ ಟೇಪ್ನ ಒಂದು ಸೆಂಟ್ರಲ್ಲಿ ಹಾಕೋಬೇಕಾಗುತ್ತೆ. ಸೊ ಸೆಂಟ್ರ್ ಅಂದರೆ ಹೇಗೆ ಅಂದರೆ, ನೀವು 6 ಇಂಚ್ ಪಟ್ಟಿ ಬ್ಲೇಡ್ ತೊಗೊಂಡ್ರೆ 12 ಇಂಚಿಗೆ ಒಂದು ಒಂದೇ ಒಂದು ಇಲ್ಲಿ ಹಾಕಿದ್ದೀನಿ ನೋಡಿ ಸೆಂಟ್ರಲ್ಲಿ, ಆ ಥರ ಒಂದು ಮಾಸ್ಕಿಂಗ್ ಟೇಪ್ನ ಹಾಕೊಳ್ಳಿ. ಸೊ 12 ಇಂಚಿಗೆ ಹಾಕ್ಕೊಂಡು ಹೋಗ್ತಾ ಇರಬೇಕು. ಅಲ್ಲಿಗೆ 8 ಇಂಚ್ ತೊಗೊಂಡ್ರೆ 16 ಇಂಚು ಮಾಸ್ಕಿಂಗ್ ಟೇಪ್ನ ಹಾಕೋಬೇಕು. 16 ಇಂಚಿಗೆ ಒಂದು ಮಾಸ್ಕಿಂಗ್ ಟೇಪ್ನ ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ರೀತಿ ನೋಡಿ ಪಟ್ಟಿ ಬ್ಲೇಡ್ನ ನೀಟಾಗಿ ಕೆಳಗೆ ಮೇಲೆ ಇಟ್ಕೋಬೇಕಾಗುತ್ತೆ, ಯಾಕಂದ್ರೆ ಸ್ಲಿಪ್ ಆಗುತ್ತೆ. ಸೊ ಹಾಗಾಗಿ ಒಂದು ಕೈ ಕೆಳಗೆ ಒಂದು ಕೈ ಮೇಲೆ ಇಟ್ಕೊಂಡು ಈ ರೀತಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ 2 ಬ್ಲೇಡ್ನ ಬಿಟ್ಟು ನೆಕ್ಸ್ಟು ಹಾಕೋಬೇಕಾಗುತ್ತೆ. ಕಾಣಿಸ್ತಾ ಇದೆಯಲ್ವಾ, ಈ ರೀತಿ ನಿಧಾನಕ್ಕೆ ನೀಟಾಗಿ ಹಾಕ್ಕೊಳ್ಳಿ. ಸೊ ಹಾಗೆ ಈಗ ಮೇಲೆ ಈ ಥರ ಮಾಡ್ಕೊಂಡ್ಮೇಲೆ ಮೇಲೆ ಕಾರ್ನರಿಂದ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಎರಡಾದಮೇಲೆ ಈಗ 3ನೇದು ಇಂದ ನಾವು ಈಗ ಡಿಸೈನ್ ಸ್ಟಾರ್ಟ್ ಮಾಡಬೇಕು. 2 ಬಿಟ್ಟು ಕಾಣ್ತಾ ಇದೆಯಲ್ವ. ಸೊ ಮೇಲೆ ನೀಟಾಗಿ ಇಟ್ಕೋಬೇಕು, ಸ್ಲಿಪ್ ಆಗುತ್ತೆ. ನೀನು ಕೆಳಗಡೆ ಮೇಲೆ 2 ನೀಟಾಗಿ ಇಟ್ಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಇಟ್ಕೊಂಬಿಟ್ರೆ ನಿಮಗೆ ಸ್ಲಿಪ್ ಆಗೋದಿಲ್ಲ, ನೀಟಾಗಿ ಬಂದ್ಬಿಡುತ್ತೆ ನೋಡಿ. ಸೊ ಇಲ್ಲಿ ಫಸ್ಟಿಂದಲೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಪಟ್ಟಿ ಬ್ಲೇಡ್ನ ಮೂಲೆ ಲಾಸ್ಟ್ ಮೂಲೆ ಈ ಕಡೆ ಇಟ್ಕೊಂಡು ನೀಟಾಗಿ ಈ ಥರ ಒಂದೊಂದೇ ಒಂದೊಂದೇ ಹಾಕೊಂಡು ಬನ್ನಿ. ತುಂಬ ದೊಡ್ಡದಾಗಿ ಮಾಡಬೇಡಿ, ಚೆನ್ನಾಗಿ ಕಾಣಲ್ಲ. ತುಂಬ ಚಿಕ್ಕದಾಗಿಯೂ ಸಹ ನೀವು ಡಿಸೈನ್ನ ಕ್ರಿಯೇಟ್ ಮಾಡಬೇಡಿ, ಮೀಡಿಯಮ್ ಆಗಿರಲಿ. ಸೊ ಮೀಡಿಯಮ್ ಆಗಿದ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈಗ ನಾನು ಮಾಡ್ತಾ ಇದ್ದೇನಲ್ಲ, ಇಷ್ಟಿದ್ರೆ ಓಕೆ. ಇದಕ್ಕಿಂತ ಒಂಚೂರು ದೊಡ್ಡದಿದ್ರೂ ಪರವಾಗಿಲ್ಲ, ಆದರೆ ಇದಕ್ಕಿಂತ ಚಿಕ್ಕದು ಬೇಡ, ಇನ್ನು ತುಂಬ ದೊಡ್ಡದು ಮಾಡೋಕ್ಕೆ ಹೋಗಬೇಡಿ. ಸೊ ಆವಾಗ ಚೆನ್ನಾಗಿ ಕಾಣಲ್ಲ. ಸೊ ಈ ಡಿಸೈನ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಕೆಳಗಡೆ ಸೇಮ್ ಅದೇ ರೀತಿ ಪ್ಯಾಟರ್ನ್ ಬರಬೇಕು. ನೋಡಿ ಈ ಥರ ಕೈ ಮಿಸ್ ಆದರೆ ಗೊತ್ತಾಗೋದಿಲ್ಲ, ಸೈಜ್ ಚಿಕ್ಕದು ದೊಡ್ಡದು ಚಿಕ್ಕದು ದೊಡ್ಡದು ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ಈ ಥರ ದಪ್ಪ ದಪ್ಪ ಆಗುತ್ತೆ, ದಪ್ಪ ದಪ್ಪ ಆದರೆ ನೀಟಾಗಿ ಕಾಣಲ್ಲ. ಸೊ ಒಂದೇ ರೀತಿ ನೀವು ಮಾಡಿದ್ರೆ ನೀಟಾಗಿರುತ್ತೆ. ಸೊ ಈಗ ನೀವು ನೋಡ್ತಾ ಇರೋದು ಪಲಮ್ ವೇವ್ ಅಂತೇಳಿ, 2ನೇ ಡಿಸೈನ್ ಪಲಮ್ ವೇವ್. ಈ ಪಲಮ್ ವೇವ್ ಹೇಗೆಂದರೆ 4 ಇಂಚಿಗೊಂದು ಪಟ್ಟಿ ಬ್ಲೇಡ್ ಇರುತ್ತೆ ನೋಡಿ, ಆ 4 ಇಂಚಿಗೊಂದು 1/2 ಇಂಚ್ ಒಂದು ಮಾಸ್ಕಿಂಗ್ ಟೇಪ್ನ ಹಾಕೋಬೇಕಾಗುತ್ತೆ. ವಾಲ್ ಪೂರ್ತಿ ಸ್ಟ್ರೈಟಾಗಿ ಒಂದು 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, 4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಆ 4 ಇಂಚ್ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಕೆಳಗೆ ಮೇಲೆ, ಆ ಮಾರ್ಕ್ ಸೆಂಟ್ರಲ್ಲಿ ಟೇಪ್ನ ಹಾಕ್ಕೊಂಡು ಬನ್ನಿ ಫುಲ್ಲು. ಸೊ ಅದೇ ರೀತಿ ನಿಮಗೆ ಸೆಂಟ್ರಲ್ಲಿ ಏನಂದ್ರೆ 4 ಇಂಚ್ ಗ್ಯಾಪನ್ನು ಇರಲೇಬೇಕು. ಆಮೇಲೆ ಹಾಕೊಂಡಾದ್ಮೇಲೆ ಬೇಸ್ ಕೋಟ್ನ ಈ ಥರ ಅಪ್ಲೈ ಮಾಡಿ ನೀಟಾಗಿ. ನೀವು ಒಂದೊಂದು ಪೀಸಿಗೆ ಮಾಡ್ಕೊಂಡು ಬರ್ಬೋದು, ಇಲ್ಲ 2-2 ಪೀಸ್ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿ ನಿಮಗೆ ಪ್ಯಾಚಸ್ಗಳು ಬರೋದಿಲ್ಲ, ಏನಿಲ್ಲ ಫ್ರೆಂಡ್ಸ್. ಸೊ ನೀವು ಒಂದು 2-3 ಪೀಸ್ನ ಈ ಥರ ಮಾಡ್ಕೊಂಬಂದ್ಬಿಡಿ ಫುಲ್ಲು, ಪೇಂಟ್ನ ಬೇಸ್ ಕೋಟ್ನ ಅಪ್ಲೈ ಮಾಡ್ಕೊಳ್ಳಿ. ಆ 2-3 ಪೀಸ್ ಕಂಪ್ಲೀಟ್ ಆದಮೇಲೆ ಮಿಕ್ಕಿದಾಗೆ ಬೇಸ್ ಕೋಟ್ನ ಅಪ್ಲೈ ಮಾಡ್ಕೊಂಡು ಮಾಡ್ಕೊಂಬರ್ಬೋದು. ನೀವು ಮಾಡ್ತಿರೋದು ಇಲ್ಲಿ ನೋಡ್ತಾ ಇರ್ಬೋದು ಪಲಮ್ ವ್ಯೂ ಅಂತೇಳಿ ಡಿಸೈನ್. ಸೊ ಇದು 4 ಇಂಚು ಎಫೆಕ್ಟ್ ಬ್ರಷ್ ನೀವು ನೋಡೇ ಇರ್ತೀರ. ಸೊ ಅದನ್ನು ಈ ರೀತಿ ಮೊದಲು ಬ್ರಷ್ ಮೂಲಕ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಮೇಲಿಂದ ಯಾವತ್ತೂ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಬ್ರಷ್. ಕೆಳಗೆ ಸೆಂಟ್ರಲ್ ಇಲ್ಲಿ 1/2 ಇಂಚ್ ಟೇಪನ್ನು ಹಾಕೊಂಡಿರ್ತೀರಲ್ವ, ಸೊ ಅದ್ರ ಮೇಲೆ ಈ ಥರ ನೀವು ಎಳಿಬೇಕು. ಟೇಪಿಂದ ಈಚೆ ಹೋಗಬಾರ್ದು, ಈಚೆ ಹೋದರೆ ಪ್ಯಾಟರ್ನ್ ಚೆನ್ನಾಗಿ ಬರಲ್ಲ, ನೀಟಾಗಿರಲ್ಲ ಫ್ರೆಂಡ್ಸ್. ಯಾವಾಗಲೂ ಈ ಬ್ರಷ್ನ ಇದೇ ರೀತಿ ಸ್ಟ್ರೈಟ್ ಇಟ್ಕೊಂಡೇ ಎಳಿತಾ ಹೋಗ್ಬೇಕು ಕ್ರಾಸಾಗಿ ಮೇಲೆ ಕೆಳಗೆ. ಹಾಗೆ ಈಗ ಮೇಲೆ ಹಿಂಗೆ ಎಳೆಯೋದು. ಸೊ ಹಾಗೆ
ನೋಡಿ ಸ್ಟ್ರೈಟ್ ಇರಬೇಕು, ಕ್ರಾಸ್ ಆಗಿ ಇಟ್ಕೊಂಡ್ರೆ ಡಿಸೈನ್ ಚೆನ್ನಾಗಿ ಬರೋಲ್ಲ, ಯಾಕಡೆ ಕಡೆ ಕ್ರಾಸ್ ಕ್ರಾಸಕ್ಕೆ ಹೋಗ್ಬಿಡುತ್ತೆ. ಹಾಗೆ ಮತ್ತು ನೀವು ಎಳಿತಾ ಇರೋದು ಆ ಟೇಪ್ ಹಾಕಿದೀವಲ್ಲ, ಆ ಟೇಪಿಂದ ಮೇಲೆ ಅಥವಾ ಕೆಳಗೆ ಹೋಗಬಾರ್ದು, ಅಕ್ಕಪಕ್ಕ ಹೋಗ್ಬಾರ್ದು. ನೀವು ಸ್ಟಾಪ್ ಮಾಡೋದು ಯಾವತ್ತು ಆ ಟೇಪಿನ ಸೆಂಟ್ರಲ್ಲಿ ಸ್ಟಾಪ್ ಮಾಡಬೇಕು. ಆವಾಗ ನಾವು ಟೇಪ್ ತೆಗೆದಾಗ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ಇಲ್ಲಿ ನಾನಿಲ್ಲಿ ಕರೆಕ್ಟಾಗಿ ಟೇಪ್ ಮೇಲೆ ಎಳಿತಾ ಇರೋದು ನೋಡಿ, ಈ ರೀತಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಎಳ್ಕೊಂಡು ನೀಟಾಗಿ ಒಂಥರ ಚೌಕ ಥರ ಬರುತ್ತೆ. ಇಲ್ಲಿ ನೋಡಿ ಈ ಟೇಪಿಂದ ಈಚೆ ಬಂತು, ಸೊ ಈ ಥರ ಟೇಪಿಂದ ಈಚೆ ಬಂದರೆ ಅದು ಚೆನ್ನಾಗಿ ಕಾಣಲ್ಲ ನೋಡಿ. ಈ ಥರ ಕ್ರಾಸ್ ಕ್ರಾಸ್ ಆಗಿ ಟೇಪಿಂದ ಹೋದರೆ ನೋಡಿ ಎಲ್ಲ ಚೆನ್ನಾಗಿರಲ್ಲ, ನೀಸ್ನೆಸ್ ಹೋಗ್ಬಿಡುತ್ತೆ, ಡಿಸೈನು ಹಾಳಾಗುತ್ತೆ. ಯಾವತ್ತೂ ಇದ್ದರೂ ಬ್ರಷ್ನ ನೀವು ಸ್ಟ್ರೈಟಾಗಿ ಇಟ್ಕೊಂಡು ಆ ಟೇಪ್ ಮೇಲೆ ಈ ರೀತಿ ನೋಡಿ, ನಾನು ಈಗ ಸರಿ ಮಾಡ್ತಾ ಇರೋದು ನೋಡಿ, ಎಷ್ಟು ನೀಟಾಗಿ ಕಾಣುತ್ತೆ. ಈ ರೀತಿ ಮಾಡಿದ್ರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ, ಚೆನ್ನಾಗಿ ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯ ನೀವು ಪ್ಯಾಚ್ಗಳು ಯಾವುದೋ ಬರೋದಿಲ್ಲ ಫ್ರೆಂಡ್ಸ್ ನೀಟಾಗಿ. ಏನಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಎಳಿಯಾಗ, ಅದು ನಿಮ್ಮ ಪ್ರಾಕ್ಟೀಸ್ ಮೇಲೆ ಡಿಫೆಂಡ್ ಇರುತ್ತೆ, ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೋ ಅಷ್ಟು ನೀಟಾಗಿ ಬಂದ್ಬಿಡುತ್ತೆ, ಯಾವುದೇ ರೀತಿಯ ಪ್ಯಾಚ್ಗಳು ಬರಲ್ಲ, ಏನಿಲ್ಲ. ನೀವು ಆದಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು ಫ್ರೆಂಡ್ಸ್. ಇದು ಈ ಡಿಸೈನಲ್ಲಿ ತುಂಬ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ, ಮೇಲೆ ಎಳೆಯುವಾಗ ಕೆಳಗೆ ಎಳೆಯಾಗ ಗೊತ್ತಾಗಲ್ಲ ಸ್ಟಾರ್ಟಿಂಗು. ಸೊ ಎಳಿತಾ ಎಳಿತಾ ಆಮೇಲೆ ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ, ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ನೋಡಿ ಈಗ ಪಕ್ಕದಲ್ಲಿ ಬೇಯಿಸ್ಕೊಟ್ಟು ಅಪ್ಲೈ ಹೇಗೆ ಮಾಡ್ತಾ ಇದ್ದೀನಿ, ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಎಲ್ಲ ಬೇಯಿಸ್ಕೊಟ್ಟು ಹೊಡೆದು ಇಲ್ಲಿ ನಾವು ಅಪ್ಲೈ ಮಾಡ್ಕೊಂಡು ಮಾಡಬೇಕಂತೇನಿಲ್ಲ, ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ನಾವು ಬೇಯಿಸ್ಕೊಟ್ಟು ಹೊಡ್ಕೊಂಡು ಅಪ್ಲೈ ಮಾಡ್ಬೋದು, ಯಾಕಂದ್ರೆ ಟೇಪ್ ಇದೆಯಲ್ಲ. ಸೊ ಹಾಗಾಗಿ ಯಾವುದೇ ರೀತಿಯ ಪ್ಯಾಚ್ ಭಯ ಇಲ್ಲ, ಆರಾಮಾಗಿ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ನಾವು ಮಾಲ್ನ ಅಪ್ಲೈ ಮಾಡಿಕೊಂಡು ಸೊ ನಾವು ಇಲ್ಲಿ ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ನೀಟಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಅದೇ ರೀತಿ ಹಾಕ್ಕೊಂಡು ಬರ್ತಾ ಇರಬೇಕು. ಸೊ ಇಲ್ಲಿ ಎಷ್ಟು ನೀಟಾಗಿ ಬರುತ್ತೆ ಅವಾಗ ನೀವು ಕ್ರಾಸ್ ಕ್ರಾಸ್ ಆಗಿ ಬ್ರಷ್ ಇಟ್ಕೊಳ್ಳೋ ಕ್ರಾಸ್ ಕ್ರಾಸ್ ಆಗಿರೋದ್ರೆ ಅದರ ಡಿಸೈನ್ ನೀಟಾಗಿ ಬರೋಲ್ಲ ಫ್ರೆಂಡ್ಸ್. ಈ ರೀತಿ ಮೇಲೆ ಎಳಿಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೈನ್ಸ್ ಹೆಂಗೆ ಡಿಸೈನ್ ಇದಾಗಿದೆ ಅಂತ. ಆ ಟೈಮಲ್ಲಿ ಈ ರೀತಿ ಏನಾದ್ರು ಆದಾಗಲೂ ನೀವು ಅದರ ಮೇಲೆ ಮತ್ತೆ ಎಳಿಬೋದು, ನೀಟಾಗಿ ಆಗುತ್ತೆ. ಈ ರೀತಿ ನೀಟಾಗಿ ಇದು ಮೇನ್ ಪಾಯಿಂಟ್ ಅಂದರೆ ಇಲ್ಲಿಂದ ಕ್ರಾಸ್ ಮಾಡಿದಾಗ ಇದಕ್ಕೆ ಇದಕ್ಕೆ ಮ್ಯಾಚಿಂಗ್ ಆಗಬೇಕು ಫ್ರೆಂಡ್ಸ್. ಹಿಂದಗಡೆ ಫಸ್ಟ್ ಅದನ್ನ ನೋಡಿಕೊಂಡು ನೀವು ಎಳಿಬೇಕಾಗುತ್ತೆ, ಇಲ್ಲಾಂದರೆ ನೀಟಾಗಿ ಕಾಣಿಸೋದಿಲ್ಲ. ಆ ಲೈನ್ಸ್ ಮ್ಯಾಚಿಂಗ್ ಮಾಡಿಕೊಂಡು ನೀಟಾಗಿ ಮಾಡಿದ್ರೆ ಈಗ ಮ್ಯಾಚಿಂಗ್ ಹಾಕಿದ್ದೀರುವ ಈ ರೀತಿ ಮ್ಯಾಚಿಂಗ್ ಮಾಡಿಕೊಂಡು ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕು ನೀವು. ಸೊ ಸುಮ್ಮನೆ ಮುಂದೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಗೊತ್ತಾಗೋದಿಲ್ಲ, ಫಸ್ಟ್ ಮಾಡಿದ್ದಕ್ಕೂ ಈಗ ಮಾಡಿದ್ದಕ್ಕೂ ಮ್ಯಾಚ್ ಆಗ್ತಾ ಇದೆಯಲ್ಲ ಅನ್ನೋದೊಂದು ಅಬ್ಸರ್ವ್ ಮಾಡ್ಕೊಂಡು ಹೋದರೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ಫ್ರೆಂಡ್ಸ್, ನೀಟಾಗಿ ಮಾಡ್ಬೋದು. ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಮದ್ರಾಸ್ ಚೆಕ್ಸ್ ಡಿಸೈನ್ ಅಂತೇಳಿ.
ಸೊ ಈ ಡಿಸೈನಲ್ಲಿ ನೀವು ಒಂದು ಶರ್ಟ್ಗಳು ಹಾಕ್ತೀರಲ್ವ, ಚೆಕ್ಸ್ ಚೆಕ್ ಶರ್ಟು, ಸೇಮ್ ಅದೇ ಥರ ಡಿಸೈನ್ ಪ್ಯಾಟರ್ನ ನಾವಿಲ್ಲಿ ಕ್ರಿಯೇಟ್ ಮಾಡೋದು. ಸೊ ಈ ಡಿಸೈನ್ ಕ್ರಿಯೇಟ್ ಮಾಡಬೇಕಂದ್ರೆ ಇದಕ್ಕೊಂದು 6 inches ಏಷ್ಯನ್ ಕಂಪ್ನಿಯವರೇ ರೆಡಿ ಟೂಲ್ನ ಬಿಟ್ಟಿದ್ದಾರೆ. ಸೊ ಅದನ್ನು ಜಸ್ಟ್ ಆ ರೋಲರ್ನ ತೊಗೊಬಂದು ಒಂದು ಡೈರೆಕ್ಟ್ ಮಾಲ್ಗೆ ಅಪ್ಲೈ ಮಾಡೋಂಗಿಲ್ಲ. ಸೊ ಮಾಲ್ನ ಒಂದು ಈ ರೀತಿ ನೋಡ್ಬೋದು, ಇಲ್ಲಿ ಮಾಲ್ನ ಕೆಳಗಡೆ ಒಂದು ಕವರ್ ಮೇಲೆ ಹಾಕ್ಕೊಂಡು, ಸೊ ಇಲ್ಲಿ ಅದರ ಮೇಲೆ ಇದನ್ನ ಉಜ್ಕೋಬೇಕು, ಮಾಲ್ನ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡಾದಮೇಲೆ ನೀವು 6 inches ಇಲ್ಲಿ 6 inches ಅಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ 6 inches ಮಾರ್ಕ್ ಮಾಡ್ಕೊಂಡು ಹಿಂಗೆ ಸ್ಟ್ರೈಟಾಗಿ ಎಳ್ಕೊಬಿಡಿ. ಆಮೇಲೆ 6 inches ಮೇಲ್ಗಡೆ ಎರಡು ರೋಲರ್ನ ಮಾರ್ಕ್ ಮಾಡ್ಕೊಳ್ಳಿ, ಒಂದು ರೋಲರ್ 6 inches ಗ್ಯಾಪ್ ಬಿಟ್ಟು ಮತ್ತೆ ನೆಕ್ಸ್ಟ್ 6 inches ಈ ರೀತಿ ಸ್ಟ್ರೈಟ್ ಎಳಿಬೇಕಾಗುತ್ತೆ. ಸೊ ಇಲ್ಲಿ ಮಾಡ್ತಾ ಇದ್ದೀನಿ, ಸ್ವಲ್ಪ ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ನಿಮ್ಗೆ ಇಲ್ಲಿ ಲೈಟ್ ಅನ್ಸಿದ್ರೆ ಅದ್ರ ಮೇಲೆ ಇನ್ನೊಂದ್ಸಲ ಲೈಟಾಗಿ ಹಾಕಿದ್ರೆ ಡಾರ್ಕ್ ಆಗುತ್ತೆ ಫ್ರೆಂಡ್ಸ್. ಸೊ ಅಬ್ಸರ್ವ್ ಮಾಡಿ, ಲೈಟ್ ಏನೋ ಸರಿಯಾಗಿ ಬಂದಿಲ್ಲ ಅಂದರೆ ಅದ್ರ ಮೇಲೆ ಮತ್ತೆ ಹಾಕ್ಬೋದು, ಏನು ತೊಂದರೆ ಇಲ್ಲ. ಅದಕ್ಕೆ ಚೆಕ್ಸ್ ಡಿಸೈನಲ್ಲಿ ನಿಮಗೆ ಆ ಡಾರ್ಕು ಲೈಟು ಬರ್ತಾ ಹೋಗುತ್ತೆ. ಸೊ ಅವಾಗಲೇ ಚೆನ್ನಾಗಿ ಬರೋದು, ಅದೇ ರೀತಿ ಲೈಟಾಗಿ ಬರಬೇಕಂತಿಲ್ಲ. ಇಲ್ಲಿ ನೋಡಿ, ಒಂದು ರೋಲರ್ ಗ್ಯಾಪ್ ಇಟ್ಬಿಟ್ಟು ನೆಕ್ಸ್ಟ್ ಇದೇ ರೀತಿ ಸ್ಟ್ರೈಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನೀವು ವಾಲ್ ಕುರ್ತಿ ಇದೇ ರೀತಿ ಹಾಕ್ಕೊಂಡು ಹೋಗ್ಬಿಡಿ ಮೊದಲು, ಸ್ಟ್ರೈಟ್ ಬರೋದನ್ನೆಲ್ಲ ಹಾಕ್ಕೊಂಡು ಹೋಗಿ. ಅವಾಗ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗೋಲ್ಲ. ಇಲ್ಲ ಅಂತಂದರೆ ತುಂಬ ಕನ್ಫ್ಯೂಷನ್ ಆಗುತ್ತೆ, ಈಗ ಸ್ಟ್ರೈಟ್ ಒಳ್ಳೆ ಸ್ಟ್ರೈಟ್ ಹಾಕ್ಕೊಂಡು ಸೆಂಟ್ರಲ್ಲೆಲ್ಲ ಹಾಕೋತೀವಿ, ಕನ್ಫ್ಯೂಷನ್ ಆಯಿತು. ಸ್ಟ್ರೈಟ್ ಲೈನ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ಕೊಂಬಿಡಿ, ಆಮೇಲೆ ಸೆಂಟ್ರ್ ಲೈನ್ಗಳನ್ನೆಲ್ಲ ನೀವು ಈಸಿಯಾಗಿ ಹಾಕೋಬೋದು. ಸೊ ಈಗ ನೋಡ್ತಾ ಇರ್ಬೋದು, ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಡಾದ್ಮೇಲೆ ನೀವು ಲಾಸ್ಟ್ ಒಂದು ಸ್ಟ್ರೈಟ್ ಲೈನ್ ಇದೆ, ನಿಮಗೆ ಅದೊಂದು ಹಾಕ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಸೆಂಟ್ರಲ್ಲಿ ಯಾವ ರೀತಿ ಕಂಪ್ಲೀಟ್ ಮಾಡಬೇಕಂತೇಳಿ ನೋಡ್ಬೋದು. ಇಲ್ಲಿ ನೋಡಿ, ಲಾಸ್ಟ್ ಏನಿದೆ ಒಂದು 6 inches ಎಷ್ಟು ಬರುತ್ತೆ ಎಷ್ಟು ನೀವು ಹಾಕೋಬೋದು. ಓಕೆನಾ? ಸೊ ಈಗ ಹಾಕೊಂಡ್ರಲ್ಲ, ಆಮೇಲೆ ಸ್ಟಾರ್ಟಿಂಗ್ ಇಲ್ಲಿ 6 inches ಇಟ್ಕೊಂಡು ಅಡ್ಡ ಸೆಂಟ್ರಲ್ಲಿ ಖಾಲಿ ಬಾಕ್ಸ್ ಇರುತ್ತಲ್ಲ 6 inches ಬಿಟ್ಟಿದ್ದೀವಿ, ಅದು ಲಾಸ್ಟ್ ಈ ಕಡೆ ಲೈನ್ ಜಾಯಿನ್ ಮಾಡಬೇಕು. ಮಾಡಿಬಿಟ್ಟು ಸ್ಟ್ರೈಟ್ ಲೈನ್ ಏನಿದೆ ಅದೊಂದು ಬಿಟ್ಕೋಬೇಕು, ಒಂದು ಬಿಟ್ಟು ಮತ್ತೆ ಸೇಮ್ ಅದೇ ರೀತಿ ಹಾಕೋಬೇಕು. ಇಲ್ಲೇ ಈ ರೀತಿ ಸೇಮ್ ಅಲ್ಲಿಂದ ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಇರುತ್ತೆ ಆ ಎಂಡಿಗೆ ನೀವು ಜಾಯಿನ್ ಮಾಡಬೇಕಾಗುತ್ತೆ. ಓಕೆನಾ? ಅದೇ ರೀತಿ ಈಗ ಒಂದು ಸ್ಟ್ರೈಟ್ ಲೈನ್ ಹಿಂಗೆ ಹಾಕಿರ್ತೀವಲ್ಲ 6 inches, ಆ ಸ್ಟ್ರೈಟ್ ಲೈನ್ ಎಂಡಿಂದ ನೀವು ಇಲ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ಸ್ಟಾರ್ಟಿಂಗಿಂದ ಮಾಡಿದ್ದೀವಲ್ಲ, ಸೊ ನೋಡಿ ಸ್ಟಾರ್ಟಿಂಗಿಂದ ಇಲ್ಲಿ ಮಾಡಿ ನೆಕ್ಸ್ಟ್ ಸ್ಟ್ರೈಟ್ ಲೈನಿಗೆ ಟಚ್ ಮಾಡಿ ಬಿಟ್ಟಿದ್ದೀವಿ ಅಲ್ವಾ. ಇದೇ ರೀತಿ ಅಲ್ಲಿಂದ ಇಲ್ಲಿಗೆ ಟಚ್ ಮಾಡಿ ಬಿಟ್ಟಿದ್ದೀವಿ. ಸೊ ಒಂದು ಸ್ಟ್ರೈಟ್ ಲೈನ್ ಇರುತ್ತಲ್ಲ 6 inches, ಅದು ಫುಲ್ಲು ಬಿಟ್ಟು ಮತ್ತೆ ನೆಕ್ಸ್ಟ್ ಇದೇ ರೀತಿ ಸೇಮ್ ಹಾಕೊಂಡು ಹೋಗಬೇಕಾಗುತ್ತೆ. ನೋಡಿ ಅಲ್ಲಿಂದ ಇಲ್ಲಿಗೆ ಹಾಕೊಂಡಿದ್ದೀವಿ. ಆಮೇಲೆ ಈಗ ನೆಕ್ಸ್ಟು ಫಸ್ಟ್ ಸ್ಟ್ರೈಟ್ ಲೈನ್ ಇರುತ್ತಲ್ಲ ಅದು ಲಾಸ್ಟ್ನ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. 6 inches ಮಾರ್ಕ್ ಮಾಡಿಕೊಂಡು, 6 inches ಮಾರ್ಕ್ ಮಾಡಿಕೊಂಡು ಅದರಿಂದ ಕೆಳಗಡೆ ಸೆಕೆಂಡ್ನೇ ಸ್ಟ್ರೈಟ್ ಲೈನ್ ಎಂಡ್ವರೆಗೂ ಟಚ್ ಅಪ್ ಮಾಡಬೇಕಾಗುತ್ತೆ. ಇಲ್ಲಿವರೆಗೂ ಲಾಸ್ಟ್ ಟಚ್ ಮಾಡಿ ಇಲ್ಲಿಗೆ ಎಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸೆಂಟ್ರಲ್ಲಿ ಬಾಕ್ಸ್ ಬರುತ್ತೆ, ಇದು ಚೆಕ್ಸ್ ಥರ ಕಾಣ್ತಾ ಇದೆ ನೋಡಿ. ಈಗ ನಿಮಗೆ ಇದೇ ಡಿಸೈನ್ ಫ್ರೆಂಡ್ಸ್, ಮದ್ರಾಸ್ ಚೆಕ್ಸ್ ಅಂತ ಈ ಡಿಸೈನ್ ಹೆಸರು. ಓಕೆ, ನೀವು ಈಗ ನೋಡ್ತಾ ಇದ್ದೀರಾ ಪಾಮ್ ಪಾಮ್ ಡಿಸೈನ್, ಇದು ತುಂಬಾ ಈಸಿ ಫ್ರೆಂಡ್ಸ್, ಹಾಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದರಲ್ಲಿಯೂ ನೀವು ಪ್ಯಾಚಸ್ ಬರೋದು ಯಾವುದೋ ರೀತಿ ಪ್ಯಾಚಸ್ಗಳು ಬರೋದಿಲ್ಲ, ಟೆನ್ಷನ್ ಬೇಕಾಗಿಲ್ಲ ಫ್ರೆಂಡ್ಸ್, ಆರಾಮಾಗಿ ಕೂಲಾಗಿ ಮಾಡ್ಬೋದು. ಸೊ ಈ ಡಿಸೈನ್ ಮಾಡಬೇಕಂತಂದರೆ ಬಲೂನ್ ಏಷ್ಯನ್ ಇವರಿಗೆ ಬಲೂನ್ ರೀತಿ ಒಂದು ಇರುತ್ತೆ, ಸೊ ಅದನ್ನ ಚೆನ್ನಾಗಿ ಬ್ಲೋ ಮಾಡಬೇಕಾಗುತ್ತೆ ಏರ್ನ ನೋಡಿ, ಒಂದು ಅಂಗೈ ಅಷ್ಟಾಗಲ್ಲ ಏರ್ನ ಬ್ಲೋ ಮಾಡಬೇಕು. ಸೊ ಇದರಲ್ಲಿ ಹೇರ್ ಕಡಿಮೆ ಇದ್ದರೂ ಡಿಸೈನ್ ಕ್ರಿಯೇಟ್ ಆಗೋಲ್ಲ, ಜಾಸ್ತಿ ಇದ್ರೂ ಚೆನ್ನಾಗಿ ಬರೋಲ್ಲ. ಒಂದು ಅಂಗೈ ಆಗಲ್ಲ ಅಷ್ಟು ಈ ಥರ ನೋಡಿ ಹಿಡ್ಕೊಂಡು ನೀಟಾಗಿ ಈ ಥರ ಹಿಡ್ಕೊಳ್ಳೋಷ್ಟು ಇರಬೇಕು ನೀಟಾಗಿ, ಅಷ್ಟು ಹೇರ್ನ ಬ್ಲೋ ಮಾಡಬೇಕು.
ಹಾಗೆ ಈ ಬೇಸ್ ಕೋಟ್ ಅಪ್ಲೈ ಮಾಡ್ತಿರಲ್ಲ ಬೇಸ್ ಕೋಟು, ಸೊ ಅದಕ್ಕೆ 1 ಲೀಟ್ರಿಗೆ 400 ml ವರೆಗೂ ನೀರು ಹಾಕಬೇಕಾಗುತ್ತೆ. ಸೊ ಆವಾಗಲೇ ಇಲ್ಲಿ ಪ್ಯಾಟರ್ನ್ ನೀಟಾಗಿ ಕ್ರಿಯೇಟ್ ಆಗೋದು ಫ್ರೆಂಡ್ಸ್, ಕಾಣ್ತಾ ಇದೀರ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಬೇಕು. ಸೊ ನೀವು ಒಂದೇ ರೀತಿಯಲ್ಲಿ ನೀವು ಪ್ರೆಸ್ನ ಮಾಡಬಾರ್ದು, ಲೈನಾಗಿ ಒಂದು ಕಡೆಯಿಂದ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್. ಇದು ಹೆಂಗೆ ಬೇಕಂದ್ರೆ ರ್ಯಾಂಡಮಾಗಿ ಈ ರೀತಿ ಪ್ರೆಸ್ ಮಾಡ್ತಾ ಹೋದರೆ ಡಿಸೈನ್ ನೀಟಾಗಿ ಬರುತ್ತೆ, ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್. ಈ ರೀತಿ ರ್ಯಾಂಡಮಾಗಿ ಹೆಂಗೆ ಬೇಕಂದ್ರೆ ಮಾಡಿಕೊಂಡು ಬನ್ನಿ. ಸೊ ಏನಾದ್ರು ಪ್ರೆಸ್ ಮಾಡಿದಾಗ ಸ್ವಲ್ಪ ಸ್ಕಿಡ್ ಆದರೂ ಮತ್ತೆ ಅದರ ಮೇಲೆ ನೋಡಿ ಇಲ್ಲಿ ಸ್ಕಿಡ್ ಆಗಿದೆ, ಅದರ ಮೇಲೆ ಒಂದೇ ಸಲ ಪ್ರೆಸ್ ಮಾಡ್ಬೋದು, ನೀಟಾಗಿ ಬರುತ್ತೆ. ಅದೇ ರೀತಿ ನಿಮಗೆ ಪ್ರಾಬ್ಲಮ್ ಇರೋದಿಲ್ಲ ಫ್ರೆಂಡ್ಸ್. ಇದರಲ್ಲಿ ಈ ಡಿಸೈನ್ ತುಂಬ ಈಸಿ ಮತ್ತು ತುಂಬ ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಫ್ರೆಂಡ್ಸ್.